ಕೆಲ ಹೊತ್ತಿನಲ್ಲೇ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ದೇವನಹಳ್ಳಿ ಏರ್ಪೋರ್ಟ್ಗೆ ಬಂದಿಳಿಯಲಿದ್ದಾರೆ ರಾಹುಲ್ ಅಮಿತ್ ಶಾ ಎಂಟ್ರಿಗೆ ಮೊದಲೇ ರಾಹುಲ್ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಇಂದು ದೇವನಹಳ್ಳಿಯಲ್ಲಿ ನಡೆಸಬೇಕಾಗಿರ್ತಕ್ಕಂಥ ಸಭೆ ಮುಂದೂಡಿಕೆಯಾಗಿದೆ ದೆಹಲಿಯಿಂದ ಬರೋದು ಸ್ವಲ್ಪ ನಿಧಾನವಾಗ್ತಾ ಇದೆ ಹೀಗಾಗಿ ದೇವನಹಳ್ಳಿಯಲ್ಲಿ ನಿಗದಿಯಾಗಿದ್ದಂಥ ಸಭೆ ಇದೀಗ ಪೋಸ್ಟ್ಪೋನ್ ಆಗಿದೆ ಬೆಲೆ ಏರಿಕೆ ವಿರೋಧಿ ಧರಣಿಯಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗಿದ್ದಾರೆ ದೆಹಲಿಯಲ್ಲಿ ಒಂದು ಪ್ರತಿಭಟನೆ ನಡೀತಾ ಇತ್ತು ಕಾಂಗ್ರೆಸ್ ನಾಯಕರು ಈ ಒಂದು ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ರು ಸೊ ಹಾಗಾಗಿ ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಬರೋದು ಸ್ವಲ್ಪ ಲೇಟ್ ಆಗಿದೆ ರಾಹುಲ್ ಭೇಟಿಯಿಂದ ಕಾಂಗ್ರೆಸ್ನಲ್ಲಿ ಸಂಚಲನ ಉಂಟಾಗ್ತಾ ಇದೆ ಕಮಲ ನಾಯಕರ ರಣತಂತ್ರಕ್ಕೆ ಕಾಂಗ್ರೆಸ್ ಪ್ರತಿ ತಂತ್ರವನ್ನು ಹೆಣಿತಾ ಇದೆ ಮಧ್ಯಾಹ್ನ ಎರಡು ಗಂಟೆಗೆ ಸಿದ್ಧಗಂಗಾ ಮಠಕ್ಕೆ ರಾಹುಲ್ ಭೇಟಿಯಾಗ್ತಾರೆ ಸಂಜೆ ನಾಲ್ಕು ಗಂಟೆಗೆ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಕಾರ್ಯಕ್ರಮದ ನಂತರ ಬೆಂಗಳೂರಿಗೆ ವಾಪಸ್ ಕುಮಾರ ಅತಿಥಿ ಗೃಹದಲ್ಲಿ ರಾತ್ರಿ ವಾಸ್ತವ್ಯ ಹೂಡ್ತಾರೆ ಅದಾದ ನಂತರ ನಾಳೆ ಏನು ಮಾಡ್ತಾರೆ ನಾಳೆ ಬೆಳಗ್ಗೆ ಕೆಪಿಸಿಸಿ ನಾಯಕರ ಜೊತೆ ಸರಣಿ ಸಭೆಗಳನ್ನು ಮಾಡ್ತಾರೆ ಬಿಬಿಎಂಪಿ ವ್ಯಾಪ್ತಿಯ ನಾಯಕರ ಜೊತೆ ಮೀಟಿಂಗ್ ಮಾಡ್ತಾರೆ ಶಾಸಕರು ಮಾಜಿ ಮೇಯರ್ಸ್ ಜಿಲ್ಲಾಧ್ಯಕ್ಷರ ಜೊತೆ ಸಭೆ ಇದೆ ಬಿಬಿಎಂಪಿ ಚುನಾವಣೆಯ ಕುರಿತು ಮಹತ್ವದ ಚರ್ಚೆಯನ್ನು ನಡೆಸಲಾಗುತ್ತೆ ರಾಜೀವ್ ಭವನದಲ್ಲಿ ಕೈ ನಾಯಕರ ಜೊತೆ ರಾಹುಲ್ ಗಾಂಧಿ ಅವರು ಮೀಟಿಂಗ್ ಮಾಡ್ತಾರೆ ಮುಂಬರುವ ಎಲೆಕ್ಷನ್ ಜೊತೆಗೆ ಪಕ್ಷ ಸಂಘಟನೆಗೆ ಬೇಕಾಗಿರ್ತಕ್ಕಂಥ ರೂಪುರೇಷೆ ಯಾವ ರೀತಿಗೆ ಸಿದ್ಧ ಮಾಡಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಗೈಡ್ ಮಾಡ್ತಾರೆ ಕಾಂಗ್ರೆಸ್ ನಾಯಕರಿಗೆ ಇವತ್ತು ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ ರಾಜ್ಯಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ರಾಜ್ಯವನ್ನ ಪ್ರವೇಶ ಮಾಡ್ತಾರೆ ಆದ್ರೆ ಅವರ ಆಗಮನ ಸಾಕಷ್ಟು ನಿರೀಕ್ಷೆಗಳನ್ನ ಹಾಕಿದೆ ಜೊತೆಗೆ ಆ ಒಂದು ಉತ್ಸಾಹ ಕಾಂಗ್ರೆಸ್ ನಾಯಕರಲ್ಲಿ ಕಾರ್ಯಕರ್ತರಲ್ಲಿ ಜಾಸ್ತಿ ಆಗ್ತಾ ಇದೆ ಒಂದ್ ಕಡೆ ಅವರು ಬಂದ ನಂತರ ಏನೇನು ಆಗಬಹುದು ಅನ್ನೋದು ನೇರವಾಗಿ ಅವರು ಬಂದ ನಂತರ ಸಿದ್ಧಗಂಗಾ ಮಠಕ್ಕೆ ಭೇಟಿ ಆಗ್ತಾರೆ ಸಿದ್ಧಗಂಗಾ ಮಠಕ್ಕೆ ಹೋಗಿ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅದಾದ ನಂತರ ಆ ಕಾಂಗ್ರೆಸ್ ನಾಯಕರ ಜೊತೆ ಸಭೆ ಇರುತ್ತೆ ನಾಳೆ ಈ ಒಂದು ಸಭೆ ಇರ್ತಕ್ಕಂಥದ್ದು ಮುಂದಿನ ಚುನಾವಣೆ ಬಿಬಿಎಂಪಿ ಚುನಾವಣೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಜೊತೆಗೆ ವಿಧಾನಸಭೆ ಚುನಾವಣೆ ಮುಂದಿನ ವರ್ಷ ಎದುರಾಗುವಂಥ ವಿಧಾನಸಭೆ ಚುನಾವಣೆ ಸೊ ಎಲ್ಲಾ ಚುನಾವಣೆಗಳ ದೃಷ್ಟಿ ಕೇಂದ್ರೀಕೃತವಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇದ್ರ ಕಡೆ ಸಾಕಷ್ಟು ಗಮನವನ್ನು ಹರಿಸುವಂಥದ್ದು ಒಂದ್ ಕಡೆ ಅವರು ಇಷ್ಟೊತ್ತಿಗಾಗಲೇ ಬರಬೇಕಾಗಿತ್ತು ಹತ್ತುವರೆಗೆ ಅವರು ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಸ್ವಲ್ಪ ಲೇಟ್ ಆಗಿದೆ ಯಾಕಂದ್ರೆ ದೆಹಲಿಯಲ್ಲಿ ನೋಡಿ ನವದೆಹಲಿಯಲ್ಲಿ ನಡೀತಾ ಇರ್ತಕ್ಕಂಥ ಪ್ರೊಟೆಸ್ಟ್ ಇದು ಧರಣಿಯಲ್ಲಿ ಈಗ ರಾಹುಲ್ ಗಾಂಧಿಯವರು ಭಾಗಿಯಾಗಿದ್ದಾರೆ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು ಯಾಕೆಂದರೆ ಬೆಲೆ ಏರಿಕೆಯನ್ನು ಖಂಡಿಸಿ ಸೊ ಹಾಗಾಗಿ ಅಲ್ಲಿ ಅಲ್ಲಿ ಭಾಗಿಯಾಗಿ ರಾಜ್ಯಕ್ಕೆ ಬರೋದು ಸ್ವಲ್ಪ ಲೇಟ್ ಆಗಿದೆ ಮತ್ತೊಂದು ಕಡೆ ದೇವನಹಳ್ಳಿಯಲ್ಲಿ ಒಂದು ಸಭೆ ಇತ್ತು ಆ ಸಭೆಯೂ ಸಹ ಈಗ ಪೋಸ್ಟ್ಪೋನ್ ಆಗಿದೆ ಇದೇ ಕಾರಣಕ್ಕೋಸ್ಕರ ಆ ಮೂಲಕ ರಾಹುಲ್ ಗಾಂಧಿಯವರು ರಾಜ್ಯಕ್ಕೆ ಬರ್ತಾ ಇರ್ತಕ್ಕಂಥದ್ದು ಒಂದು ರೀತಿಗೆ ಹುಮ್ಮಸ್ಸು ಒಂದು ರಾಜಕೀಯ ಚಟುವಟಿಕೆ ಕಾಂಗ್ರೆಸ್ ಪಾಳಯದಲ್ಲಿ ಇರ್ತಕ್ಕಂಥ ಒಂದಷ್ಟು ಚಟುವಟಿಕೆಗಳು ಗರಿಗೆದ್ರೂ ಸಹ ಅಚ್ಚರಿ ಇಲ್ಲ ಮತ್ತೊಂದು ಕಡೆ ಇರ್ತಕ್ಕಂಥ ಒಂದಷ್ಟು ಗೊಂದಲಗಳನ್ನು ನಿವಾರಣೆ ಮಾಡ್ತಾರ ರಾಹುಲ್ ಗಾಂಧಿ ಅನ್ನೋದು ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇ ಜೊತೆಗೆ ಸಿದ್ದರಾಮಯ್ಯವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಅನ್ನೋದು ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರು ಬಂದ ನಂತರ ಮುಂದಿನ ಪಕ್ಷ ಸಂಘಟನೆಗೆ ಬೇಕಾಗಿರ್ತಕ್ಕಂಥ ರೂಪುರೇಷೆ ಹಾಗೆ ಬೆಲೆ ಏರಿಕೆಯ ವಿಚಾರವನ್ನೇ ಮುಂದಿಟ್ಕೊಂಡು ಯಾವ ರೀತಿಗೆ ಹೋರಾಟವನ್ನು ಮಾಡಬೇಕು ಬಹುಶಃ ಗೈಡ್ ಮಾಡ್ಬೋದು